ಕೊರೋನಾ ವೈರಸ್ ಬಗ್ಗೆ ಕೊರೋನಾ ವೈರಸ್ನ ಇಟ್ಕೊಂಡು ಸುಮಾರು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ವಿ ಈಗ ನಮ್ಮ ಡಾಕ್ಟರ್ ಆಂಜನಪ್ಪ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ಧನಂಜಯವರು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಚಾರನೇ ಅಂತ ಮೆಡಿಕಲ್ ವಿಚಾರ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನಾವು ಸಾಕಷ್ಟು ಪ್ಯಾಂಡಮಿಕ್ ಗಳು ನೋಡಿಲ್ಲ ಆದ್ರೆ ಎಪಿಡೆಮಿಕ್ ಗಳು ನೋಡಿದೀವಿ ಅಂತ ಅನ್ಕೋತೀವಿ ಅಲ್ವಾ ಸಾಕಷ್ಟು ಸೋಂಕುಗಳು ರೋಗಗಳು ಬರೋದು ಹೊಸ ರೋಗಗಳು ನಾವು ಲೈಫಲ್ಲೇ ಕೇಳಿಲ್ಲ ಇರುವಂತಹ ರೋಗಗಳು ಸಾಕಷ್ಟು ನೋಡಿದೀವಿ ಅದು ಎಚ್ ಒನ್ ಎನ್ ಒನ್ ಇರಬಹುದು ಎಬೋಲಾ ಇರಬಹುದು ಅಥವಾ ಡೆಂಗ್ಯೂ ಇರಬಹುದು ಸ್ಪೇನ್ ಫ್ಲೂ ಇರಬಹುದು ಇನ್ನೊಂದು ಸ್ವೈನ್ ಫ್ಲೂ ಇರಬಹುದು ಇನ್ನೊಂದು ದೇಶದ ಹೆಸರಿನ ಮೇಲೆ ಒಂದು ರೋಗ ಇದೆ ಈ ತರದೆಲ್ಲ ನೋಡಿದೀವಿ ಕೆಲವೊಂದು ರೋಗಗಳು ಬಂದಷ್ಟೇ ವೇಗವಾಗಿ ಕಣ್ಮರೆಯಾಗಿದ್ದು ಕೂಡ ನೋಡಿದೀವಿ ಮತ್ತು ಆ ಆಗಕ್ಕೆ ನಮ್ಮ ವಿಜ್ಞಾನ ಮತ್ತು ಡಾಕ್ಟರ್ ಕಾಂಟ್ರಿಬ್ಯೂಷನ್ ತುಂಬ ಕಡಿಮೆ ಇದೆ ಅಂತಂದರೆ ಡಾಕ್ಟರ್ ಕಾಂಟ್ರ್ ಡಾಕ್ಟ್ರು ಗೆಸ್ ಮಾಡೋಕಿನ ಮುಂಚೆನೇ ಹೋಗಿರುವಂಥದ್ದು ಕೂಡ ನೋಡಿದ್ವಿ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಂದರೆ ನಾವು ಈ ಒಂದು ಕೊರೋನಾಗೆ ನಾವೇನಾದರೂ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಪ್ರಶ್ನೆ ಆದರೆ ಇದು ಕೂಡ ಹಾಗೆ ಕಣ್ಮರೆಯಾಗುವಂಥ ಸಾಧ್ಯತೆ ಏನಾದರೂ ಇದೆಯಾ ಅಂಚನಪುರ ಸರ್ ಇದು ಬಹಳ ಇಂಪಾರ್ಟೆಂಟ್ ಸರ್ ಈ ವೈರಸ್ ನಾನು ಪದೇ ಪದೇ ಎಲ್ಲ ಚಾನೆಲ್ ನಲ್ಲಿ ನೋಡ್ತೀನಿ ದಯವಿಟ್ಟು ವೈಜ್ಞಾನಿಕ ವಿಚಾರಗಳನ್ನ ಮಾತಾಡೋವಾಗೆ ಅಡ್ಜೆಕ್ಟಿವ್ಸ್ ಯೂಸ್ ಮಾಡಬಾರ್ದು ಡೆಡ್ಲಿ ವೈರಸ್ಸು ಮಹಾಮಾರಿ ಭಯಂಕರ ಸರ್ ಈ ವೈರಸ್ಸು ಅನ್ಫಾರ್ಚುನೇಟ್ಲಿ ಒಂದೇ ಒಂದು ಸತ್ಯ ಏನಂದ್ರೆ ಇದುವರೆಗೂ ಇದಕ್ಕೊಂದು ಲಸಿಕೆ ಬಂದಿಲ್ಲ ಒಂದು ವ್ಯಾಕ್ಸಿನ್ ಬಂದಿಲ್ಲ ಒಂದು ಟ್ರೀಟ್ಮೆಂಟ್ ಬಂದಿಲ್ಲ ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಸರ್ ಇದೊಂದು ನೆಗೆಟಿವ್ ವೈರಸ್ ಟು ಬಿ ವೆರಿ ಫ್ರಾಂಕ್ ಬಟ್ ಎಲ್ಲೋ ಒಂದು ಕಡೆ ಡಾಕ್ಟರ್ ನಾನು ಹಿಂಗೆ ಮಾತಾಡ್ದು ಏನು ಡಾಕ್ಟ್ರೆ ಅಮೇರಿಕ ಒಳಗೆ ಹಂಗೆ ಬಿದ್ದು ಸತ್ತು ಹೋಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅದು ಆಗ್ತಾ ಇಲ್ಲ ಸರ್ ಅದೃಷ್ಟದಿಂದ ಅಂಡ್ ಇದ್ರ ಡೆತ್ ರೇಟು ಲೆಸ್ ದೆನ್ ಟೂ ಪರ್ಸೆಂಟ್ ಇಂಡಿಯಾ ತುಂಬ ಜನ ಕ್ವಾರಂಟೈನ್ ಮಾಡ್ತಾರೆ ವಾಸಿಯಾಗಿ ಬಂದಿರೋರ ಬಗ್ಗೆ ಮಾತಾಡಲ್ಲ ಒಂದೋ ಇಲ್ದೋ ಸತ್ತೋದ್ರೆ ಆ್ಯಂಡ್ ನೋಡಿ ಭಾಳ ಜನ ಈವನ್ ಯಂಗ್ ಫೆಲೋ ಸತ್ತಿದ್ರು ಕೂಡ ಮೂವತ್ತ್ ಮೂರು ವರ್ಷದೊಂದು ಸತ್ತಿದ್ರೆ ಅವ್ನು ಏನಾದರೂ ಕೋಮ್ ಮಾರ್ಬಿಡಿಟಿ ಇರುತ್ತೆ ಆ್ಯಂಡ್ ಹೆಲ್ತಿ ಯಂಗ್ ಫೆಲೋ ವಿತ್ ಎ ಕೊರೋನಾ ವೈರಸ್ ವಿಲ್ ನೆವರ್ ಡೈ ಸರ್ ಇದನ್ನ ದಯವಿಟ್ಟು ಜನಗಳು ಅರ್ಥ ಮಾಡ್ಕೋಬೇಕು ಅಂಡ್ ಎಲ್ಲೋ ಒಂದ್ ಕಡೆ ಈ ನಾವು ನೋಡಿದ್ದೀವಿ ವೈದ್ಯರಲ್ಲೂ ಕೂಡ ಬೇರೆ ಬೇರೆ ಸ್ಪೆಷಲಿಸ್ಟ್ ಇದಾರೆ ಐ ಎಮ್ ಎಸ್ ಆಯೋಜನ್ ಎ ವೈರಾಲಜಿಸ್ಟ್ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ ಏನಾಗ್ಬಿಟ್ಟಿದೆ ಸರ್ ಸ್ಪೆಷಲಿಸ್ಟ್ನ ಬಿಟ್ಟು ಬೇರೆಯವರೆಲ್ಲ ಸೂಪರ್ ಸ್ಪೆಷಲಿಸ್ಟ್ ಥರ ಆಗ್ಬಿಟ್ಟಿದ್ದಾರೆ ಈ ವೈರಸ್ ಬಗ್ಗೆ ಹಂಗಾಗಿ ತುಂಬ ಆತಂಕ ಇದೆ ಇದಕ್ಕೆ ಮೆಡಿಸಿನ್ ಕಂಡುಹಿಡಿಯೋದು ಸ್ವಲ್ಪ ಡಿಫಿಕಲ್ಟ್ ಇದೆ ಬಟ್ ದಿಸ್ ಇಸ್ ನಾಟ್ ಎ ಕಿಲ್ಲರ್ ವೈರಸ್ ಆ ಮಟ್ಟಕ್ಕೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ದಯವಿಟ್ಟು ಆಸ್ ಎ ಸರ್ಜನ್ ಆಸ್ ಎ ಡಾಕ್ಟರ್ ಎಲ್ಲ ಒಂದು ಎಚ್ಚರಿಕೆ ಇರಲಿ ಯಾಕೆ ಈ ಮಟ್ಟಕ್ಕೆ ಇದ್ರ ಬಗ್ಗೆ ಇವತ್ತು ಎಕಾನಮಿ ಹಳ್ಳ ಹಿಡ್ದಿರೋದು ನೋಡಿದ್ರೆ ಸರ್ ವೈರಸ್ಗಿಂತಲೂ ಅದೇ ಡೇಂಜರಸ್ ಆಗಿದೆ ದಿಸ್ ಇಸ್ ಸರ್ಟನ್ಲಿ ಸಮಾಜದಲ್ಲಿ ಇವತ್ತು ನಾವು ಈ ಆತಂಕ ನೋಡ್ತಿರೋದು ಆ ಜನ ಸಾವಿರ ಕಿಲೋಮೀಟರ್ ಎಂಟಿನ ಮಕ್ಕಳನ್ನ ಕುಂಡರ್ಸ್ಕೊಂಡು ಹೋಗೋದು ನೋಡಿದ್ರೆ ಐ ತಿಂಕ್ ಆ ಸಿಚುವೇಶನ್ ಇಸ್ ವರ್ಸ್ ದನ್ ಸಫರಿಂಗ್ ಫ್ರಮ್ ದಿಸ್ ಡಿಸೀಸ್ ಅನಿಸುತ್ತೆ ನಾನು ವೈದ್ಯನಾಗಿ ರಿಯಲಿ ಡಿಫಿಕಲ್ಟ್ ಈ ಈ ವೈರಸ್ ಬಗ್ಗೆ ದಯವಿಟ್ಟು ನಾವು ಓವರ್ ರಿಯಾಕ್ಟ್ ಮಾಡ್ತಿದ್ದೀವಿ ಅಂತ ನನ್ಗ ಅನ್ಸುತ್ತೆ ಬೇರೆ ವೈರಸ್ಗಳು ಹೋದಂಗೆ ಈಗ ಬೇಗ ಹೋಗುತ್ತೆ ಇಲ್ಲ ಗೊತ್ತಿಲ್ಲ ಇವತ್ತು ಕೂಡ ನೂರ ಮೂವತ್ತೆರಡು ಕೇಸು ಬಟ್ ಡೆತ್ ರೇಟ್ ನೋಡಿ ನೀವು ಕಡಿಮೆ ಇದೆ ಸರ್ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಎಲ್ಲಿವರೆಗೂ ನಿಮಗೆ ಬೆಡ್ ಗಳು ಸಿಗ್ತಾವೆ ಎಲ್ಲಿವರೆಗೂ ಐಸಿಒ ಸಿಗ್ತಾವೆ ಸಿಗ್ತಾವೆ ಎಲ್ಲವರ್ಗು ಹಾಸ್ಪಿಟಲ್ಗಳು ಸಿಗೋಷ್ಟ್ ಪ್ರಮಾಣದಲ್ಲಿ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದ್ರೆ ತೊಂದ್ರೆ ಇಲ್ಲ ಸರ್ ಅಲ್ವಾ ಸರ್ ಅದು ಈಗ ನಮ್ಗೆ ಎಚ್ಚರಿಕೆ ಯಾಕಂದ್ರೆ ಈಗ ಬೆಂಗಳೂರಲ್ಲೇ ನೂರಾ ಕಡಿಮೆ ವೆಂಟಿಲೇಟರ್ಗಳಿದಾವೆ ಇಡೀ ಕರ್ನಾಟಕದ ಇದು ತುಂಬ್ ಹೋಗಲ್ಲ ಫ್ರಾಂಕ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಆ ಒಂದು ಹೋಪ್ ನಮಗೆಲ್ಲ ಇರಬೇಕು ಓಕೆ ಪ್ರಕಾಶ್ ರಾಠೋಡ್ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ ಪ್ರಕಾಶ್ ಅವರೇ ಈಗ ಕಾಂಗ್ರೆಸ್ ಕೂಡ ಸಾಕಷ್ಟು ರಾಜ್ಯಗಳಲ್ಲಿ ಆಡಳಿತ ಮಾಡಿಸ್ತಾ ಮಾಡ್ತಾ ಇದೆ ಛತ್ತೀಸ್ಗಢ ಇರ್ಬೋದು ರಾಜಸ್ಥಾನ್ ಇರ್ಬೋದು ಪಂಜಾಬ್ ಇರ್ಬೋದು ಸೊ ನಾನು ಅಂಕಿ ಅಂಕಿಅಂಶಗಳನ್ನ ಗಮನಿಸ್ತಾ ಇದ್ದೆ ಅಂದರೆ ಅಫ್ಕೋರ್ಸ್ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರನೇ ಲಾಕ್ಡೌನ್ ಆಗಿರೋದು ಲಾಕ್ಡೌನ್ ಆದರೆ ಮಹಾರಾಷ್ಟ್ರ ಮತ್ತು ಪಂಜಾಬ್ ಪ್ರಧಾನಮಂತ್ರಿ ಆದನೇಗೂ ಮುಂಚೆನೇ ಲಾಕ್ಡೌನ್ ಘೋಷಣೆ ಮಾಡಿದ್ದು ಮತ್ತು ಈಗಲೂ ಕೂಡ ಪ್ರಧಾನಮಂತ್ರಿ ಮೀಟಿಂಗಿನ ಥರ್ ಡಿಸ್ ನವೆಂಬರ್ ಸಾರಿ ಮೇ ಮೂವತ್ತೊಂದರವರೆಗೆ ಎಕ್ಸ್ಟೆಂಡ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ವಿ ಅಂದರೆ ಪ್ರಿಕಾಷನ್ಸ್ ಸಾಕಷ್ಟು ತೊಗೊಂಡಿವೆ ಎಲ್ಲ ರಾಜ್ಯಗಳು ಅದರಲ್ಲಿ ಕಾಂಗ್ರೆಸ್ ರಾಜ್ಯಗಳು ಕೂಡ ಹೊರತಾಗಿಲ್ಲ ನನ್ನ ಪ್ರಶ್ನೆ ಏನಂತಂದರೆ ಆದರೆ ಕೊರೋನಾ ವೈರಸ್ ಪೀಡಿತರ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದರೆ ಕಾಂಗ್ರೆಸ್ ಸರ್ ಅಂತಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಏನು ಮೆಜರ್ಸ್ ಎಲ್ಲ ರಾಜ್ಯಗಳು ತಗೊಂಡಿರೋ ಮೆಜರ್ಸ್ಗಿಂತ ಏನು ಎಕ್ಸ್ಟ್ರಾ ಅಂತ ನಾನು ಹೇಳ್ತಿರೋದು ರಾಹುಲ್ ಗಾಂಧಿ ಅವರು ಇಷ್ಟು ಹೇಳಬೇಕಾದ್ರೆ ನೀವೇನಾದರೂ ಎಕ್ಸ್ಟ್ರಾ ಮಾಡಿರಬೇಕಲ್ವಾ ನೀವೇನೇ ಎಕ್ಸ್ಟ್ರಾ ಮಾಡೋದು ಕಾಣ್ತಾ ಇಲ್ಲ ನಾನು ಇಷ್ಟೇ ಹೇಳೋದು ಇದನ್ನ ರಾಜಕೀಯವಾಗಿ ನಾವು ಬಳಸೋದು ಬೇಡ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ಸಲ್ಲಿ ಹಿಂಗಾಗಿದೆ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸಲ್ಲಿ ಈ ಥರ ಆಗಿದೆ ಅನ್ನೋದು ಹೇಳೋದು ಬೇಡ ಕೊರೋನಾ ವೈರಸ್ ಯಾವುದೇ ಪಾರ್ಟಿಗೂ ಸೀಮಿತ ಇಲ್ಲ ಯಾವುದೇ ರಾಜ್ಯಕ್ಕೂ ಸೀಮಿತ ಇಲ್ಲ ಅದು ಯಾವ ಧರ್ಮಕ್ಕೂ ಸೀಮಿತ ಇಲ್ಲ ಮತ್ತು ಎದಕ್ಕೂ ಸೀಮಿತ ಇಲ್ಲ ಸೊ ಕಾಂಗ್ರೆಸ್ ಪಾರ್ಟಿ ಪಕ್ಷ ಪಕ್ಷದಲ್ಲಿ ಮಹಾರಾಷ್ಟ್ರದಲ್ಲಾಗಲಿ ಪಂಜಾಬಲ್ಲಾಗಲಿ ಛತ್ತೀಸ್ಗಢಲ್ಲಾಗಿ ಹಿಂಗಾಗಿದೆ ಯು ಅಲ್ಲಿ ಏನಾಗಿದೆ ಬಿಹಾರಲ್ಲಿ ಏನಾಗಿದೆ ಇಲ್ಲ ಕೇರಳದಲ್ಲಿ ಏನಾಗ್ತಾ ಇದೆ ಇದನ್ನು ಚರ್ಚೆಗಿಂತ ಬಿಟ್ಟು ಎಸ್ ಇದನ್ನು ನಾವು ಹೇಗೆ ಎದುರಿಸ್ಕೋಬೇಕು ತುಂಬ ಚೆನ್ನಾಗಿ ಹೇಳಿದ್ರು ಇದನ್ನು ಇದನ್ನು ಏನು ನಾ ನಾವು ವಿರೋಧ ಪಕ್ಷವಾಗಿ ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಹಲವಾರು ಸಲಹೆಗಳನ್ನು ಸರ್ಕಾರ ಕೊಟ್ಟಿದೆ ಆಮೇಲೆ ಹಲವಾರು ಬಾರಿ ಸರ್ಕಾರಕ್ಕೆ ನಾವು ಸ್ಪಂದನೆ ಕೂಡ ಮಾಡಿದ್ದೀವಿ ಈ ದೇಶದಲ್ಲಿ ಈ ಕರೋನಾ ಏನು ಹೇಳ್ದಂಗೆ ಮಹಾಮಾರಿ ಅಲ್ಲ ಈ ಕರೋನಾ ವೈರಸ್ ಏನು ಸ್ಪ್ರೆಡ್ ಆಗ್ತಾ ಇದೆ ಇದನ್ನು ತಡೆ ಹಟ್ಟಬೇಕು ಅಂಥೇಳಿ ನಾವೆಲ್ಲರೂ ಸರ್ಕಾರಕ್ಕೂ ಸಹಾಯ ಮಾಡಿ ಬಂದಿದ್ವಿ ಮತ್ತು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ನಾವು ಆಡಳಿತಲ್ಲೇ ಇದ್ದೀವಿ ಅದನ್ನು ನಾವು ಏನು ಬೇಕೋ ಅಷ್ಟು ನಾವು ಮಾಡಿದ್ವಿ ಓಕೆ ನಾನಿವತ್ತು ತಮಗೆಲ್ಲರಿಗೂ ಹೇಳೋದಿಷ್ಟೇ ಭವಿಷ್ಯ ರಾಹುಲ್ ಗಾಂಧಿಯವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರು ಎಲ್ಲರಿಗಿಂತ ಮೊದಲು ಫೆಬ್ರವರಿ ಟ್ವೆಲ್ತ್ಗೆ ಹೇಳಿದರು ಈ ಕರೋನಾ ವೈರಸ್ಸು ಭಾಳ ಸಾಂಕ್ರಾಮಿಕವಾಗಿ ಒಂದು ಪ್ಯಾಂಡಮಿಕ್ ಆಗಿ ಇದೆ ಇದರ ಬಗ್ಗೆ ಸರ್ಕಾರ ಹೆಚ್ಚಿಸಬೇಕು ಅಂತ ಅವರು ಅವಾಗಲೇ ಹೇಳಿದರು ಆವಾಗ ಸರ್ಕಾರ ಗಮನ ಹಚ್ಚಿದರೆ ಈ ಪರಿಸ್ಥಿತಿ ಬಹುಶಃ ನಾವು ನೋಡ್ತಾ ಇರಲಿಲ್ಲ ಇವತ್ತಿನ ಅಂತ ನಾನು ಭಾವಿಸ್ತೇನೆ ಇದ್ರ ಜೊತೆಗೆ ಒಂದೇ ಮುಗಿಸ್ಬಿಟ್ಟಿದೆ ಇದ್ರ ಜೊತೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ದಯವಿಟ್ಟು ಗಮನದಲ್ಲಿಡಿ ನಾವು ಟೆಸ್ಟ್ ಮಾಡ್ತಾ ಇರೋದು ಬಹಳ ಕಡಿಮೆ ನಮಗೆ ಬರ್ತಾ ಇರುವಂತ ಅಂಕಿಗಳು ಬಹಳ ಕಡಿಮೆ ಸೋಂಕಿತರ ಏನು ಸಂಖ್ಯೆಗಳಿದೆ ಭವಿಷ್ಯ ಬಹಳ ಜಾಸ್ತಿ ಇದೆ ನಾವು ಎಲ್ಲಿವರೆಗೂ ಟೆಸ್ಟ್ ಮಾಡೋದನ್ನ ಜಾಸ್ತಿ ಮಾಡೋದಿಲ್ಲ ಅಲ್ಲಿವರೆಗೂ ನಮಗೆ ಇವತ್ತು ನಾವು ಸಿಗಲ್ಲ ಅಂತ ಹೇಳ್ತಾ ಇದ್ರಿ ಇವತ್ತು ಇನ್ನೊಂದು ಪರಿಸ್ಥಿತಿ ಹೇಳ್ತೀನಿ ಏನು ಏನು ಮೈಗ್ರೆಂಟ್ಸ್ ಏನ್ ಬರ್ತಾ ಇದ್ದಾರೆ ಅವ್ರನ್ನ ನೀವು ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದೀರಿ ಆ ಕ್ವಾರಂಟೈನ್ ಅಲ್ಲಿ ಯಾರು ಸೋಂಕಿತರು ಇಲ್ಲ ಅವ್ರಿಗೂ ಕ್ವಾರಂಟೈನ್ ಅಲ್ಲಿ ಹಾಕಿದೀರಿ ಒಂದೇ ಜಾಗದಲ್ಲಿ ಇದ್ದಾರೆ ಅಲ್ಲಿ ಜಾಸ್ತಿ ಸ್ಪ್ರೆಡ್ ಇದೆ ಅದನ್ನ ತಡೆಗಟ್ಟಿ ಸಹಾಯ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅದನ್ನ ಅಟ್ಲೀಸ್ಟ್ ಕೇಳಿ ಅದನ್ನ ಒಪ್ಕೊಂಡೆ ನಿಮ್ಮ ಮಾತನ್ನ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಅಂದ್ರೆ ಅವ್ರೇನು ಹೇಳಿದಾರೆ ಅಂದರೆ ನಾನು ಹಳೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ಮತ್ತು ರಾಜಕೀಯ ಕೂಡ ಮಾಡ್ತಾ ಇಲ್ಲ ನಾನು ಸೊ ನಿಮ್ಮ ಪ್ಲ್ಯಾನ್ ಬಿ ಏನು ಅನ್ನೋ ಮಾತನ್ನೇ ಹೇಳಿದ್ದಾರೆ ನನ್ನ ಪ್ರಶ್ನೆ ಏನಂದರೆ ಪ್ಲ್ಯಾನ್ ಬಿ ಸರ್ಕಾರದ ಹತ್ರ ಇಲ್ಲ ಅಂತ ಅಂದ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಹತ್ರ ಏನು ಪ್ಲ್ಯಾನ್ ಬಿ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಒಂದು ರೆಸ್ಪಾನ್ಸಿಬಲ್ ವಿರೋಧ ಪಕ್ಷ ಬರೀ ಪ್ರಶ್ನೆಗಳನ್ನ ಕೇಳೋದಲ್ಲ ಸಜೆಷನ್ಗಳನ್ನ ಕೂಡ ಕೊಡಬೇಕಾಗತ್ತೆ ದುಡ್ಡು ಹಾಕಿ ಅನ್ನೋದಷ್ಟೇ ಅಲ್ಲ ಹೇಗೆ ದುಡ್ಡು ಹಾಕಬೇಕು ಎಷ್ಟು ಹಾಕಬೇಕು ಎಲ್ಲಿಂದ ತರಬೇಕು ಅನ್ನೋ ದುಡ್ಡು ಹೇಳುವಂಥದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ತೋರಿಸ್ಬೇಕಾಗಿದೆ